ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿದ್ದಾವೆ ಹಾಲ್ಟೆಕ್ನ ಈಗಾಗಲೇ ನಿಮ್ಮ ಸ್ಕೂಲ್ಗಳಲ್ಲಿ ಹೋಗಿ ತೆಗೆದುಕೊಂಡ್ಬರಕ ಹೇಳಿರ್ತಾರೆ ಹಾಲ್ಟೆಕ್ಟ್ಗಳು ಈಗಾಗಲೇ ಬಿಟ್ಟಿದ್ದಾರೆ ಬಟ್ ಹಾಲ್ಟೆಕ್ಟ್ಗಳು ಎಲ್ಲಿ ಅಂತೇಳಿ ನೀವು ಕೇಳಿದ್ರಪ್ಪ ಅಂದರೆ ನೀವು ಯಾವ ಸ್ಕೂಲಿಗೆ ಹೋಗಿ ಅಪ್ಲಿಕೇಶನ್ಸ್ ಕೊಟ್ಟಿರ್ತೀರಿ ಅದೇ ಸ್ಕೂಲ್ನಲ್ಲಿ ಹೋಗಿ ಅಪ್ಲಿಕೇಶನ್ಸ್ಗಳು ಸಿಗ್ತವೆ ಬರಬೇಕು ಹನ್ನೆರಡನೇ ತಾರೀಕು ಎಕ್ಸಾಮ್ ಇದ್ದಾವೆ ಹಾಗಾದರೆ ಕೊನೆ ಹಂತದ ತಯಾರಿ ಒಳಗಡೆ ನಾವು ಒಂದಿಷ್ಟು ಸಮಾಜ ವಿಜ್ಞಾನ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದಾಗ ಸಮಾಜ ವಿಜ್ಞಾನ ಕ್ವೆಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾನೆ ಅಂತೇಳಿ ಮೂರು ರಾಜ್ಯ ಮತ್ತು ಆ ಆದರ್ಶ ವಿದ್ಯಾಲಯ ಎರಡಕ್ಕೂ ಹೆಲ್ಪ್ ಆಗ್ತವೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡ್ಕೊರಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ಅನ್ಸಿದ್ರು ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಫಸ್ಟ್ ಕ್ವೇಶನ್ ಏನಿದೆ ಅಂತಂದಾಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕ್ವೆಶನ್ ಕೇಳ್ತಾನೆ ಇಲ್ಲಿ ನೋಡಿರಿ ಕರ್ನಾಟಕ ರಾಜ್ಯದ ಅಂತ ಮೆನ್ಷನ್ ಮಾಡ್ಯಾನ ಬರೀ ಕರ್ನಾಟಕ ರಾಜ್ಯದ ಅಂತ ಮೆನ್ಷನ್ ಮಾಡಿದ್ನಪ್ಪ ಅಂದ್ರೆ ಕಾವೇರಿ ನದಿ ರೈಟ್ ಆನ್ಸರ್ ಓಕೆ ಕರ್ನಾಟಕ ರಾಜ್ಯದ ಅಂತಂದ್ರೆ ಕಾವೇರಿ ನದಿ ಆಗ್ತದೆ ಇದೇ ಕ್ವೆಶನ್ಸ್ನ ಕರ್ನಾಟಕ ರಾಜ್ಯದ ಮಾಡೋದೆ ರಾಜ್ಯದಲ್ಲಿ ಅಂತ ಮಾಡಿದ್ನಂತ ತಿಳ್ಕೊಳ್ರಿ ರಾಜ್ಯದಲ್ಲಿ ಬರೀ ರಾಜ್ಯದ ಅಂದ್ರೆ ಕಾವೇರಿ ಆಗ್ತದೆ ರಾಜ್ಯದಲ್ಲಿ ಅಂದ್ರೆ ಕೃಷ್ಣಾ ನದಿ ಆಗ್ತದೆ ಓಕೆ ಯು ಕ್ಯಾಂಡು ಕುಡ್ ಡಿಫ್ರೆನ್ಸ್ ಗೊತ್ತಿರಲಿ ಕರ್ನಾಟಕ ರಾಜ್ಯದ ಯಾಕಪ್ಪ ಅಂದ್ರೆ ಕೃಷ್ಣಾ ನದಿ ನಮ್ಮ ಕರ್ನಾಟಕದಲ್ಲ ಇದು ಎಲ್ಲಿ ಹುಡ್ತದಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಹುಡ್ತದೆ ಅದಕ್ಕೋಸ್ಕರ ಇದು ಮಹಾರಾಷ್ಟ್ರದ ನದಿ ಅಂತೇಳಿ ನಾವು ಕೊಡ್ಕೋತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿದಿದೆ ಅದೇ ಕಾವೇರಿ ತಲಕಾವೇರಿಲಿ ಹುಟ್ಟುತ್ತದೆ ಇದು ನಮ್ಮ ಕರ್ನಾಟಕದ ನದಿ ಅಂತೇಳಿ ನಾವು ಇದನ್ನು ನಾವು ಆನ್ಸರ್ನ ಹಾಕಬೇಕು ಇನ್ನು ಅಂಕರ ಇದು ಉತ್ತರ ಭಾರತದ ನದಿ ಇದು ತುಂಗಭದ್ರಾದ ಮೇಲೆ ಏನೊಂದು ಏನು ಕ್ವೆಶನ್ಸ್ ಕೇಳ್ಬೋದು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ಯಾವುದಂತ ಕ್ವಶನ್ಸ್ ಕೇಳ್ತಾನೆ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ಯಾವುದಪ್ಪ ಅಂದರೆ ತುಂಗಭದ್ರಾ ನದಿ ಓಕೆ ಈ ರೀತಿ ಕ್ವೆಶನ್ಸ್ಗಳನ್ನು ಆಪ್ಷನ್ಸ್ಗಳನ್ನು ನೀವು ಡಿಸ್ಕಸ್ ಮಾಡೋದ್ರಂತ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ನಿಮ್ಗೆ ಉಳಿತಾವೆ ಈ ರೀತಿ ಅದಕ್ಕೆ ವಿಡಿಯೋನ ಎಂಡ್ ತಂದು ನೋಡಿಕೊಡ್ರಿ ಬರೀ ಆನ್ಸರ್ಸ್ನ ಅಷ್ಟೇ ನಾನು ಡಿಸ್ಕಸ್ ಮಾಡಲಿ ಓಕೆ ನೆಕ್ಸ್ಟ್ ಕ್ವೆಶನ್ಸ್ನ ನೋಡೋಣ ನೆಕ್ಸ್ಟ್ ನೋಡಿರಿ ಅರವತ್ತಾರನೇ ಕ್ವಶನ್ಸು ಈ ಅರವತ್ತಾರನೇ ಕ್ವೆಶನ್ಸ್ ಒಳಗಡೆ ಏನಿದೆ ಅಂತೇಳಿ ನೋಡಿದಾಗ ಡೊಳ್ಳು ಕುಣಿತ ಕೋಲಾಟ ಕಂಸಾಳೆ ವೀರಗಾಸೆ ಇವು ಯಕ್ಷಗಾನ ಆಗಲಿ ಬಯಲಾಟ ಆಗಲಿ ಇವುಗಳು ಯಾವ ರಾಜ್ಯದ ನೃತ್ಯಗಳು ಅಂತೇಳಿ ಯಾವತ್ತೋ ಯಾವ ರಾಜ್ಯದ ಜಾನಪದ ಕಲೆಗಳು ಅಂತೇಳಿ ನಾವು ಡಿಸ್ಕಸ್ ಮಾಡಿದಾಗ ಇಲ್ಲಿ ನೋಡ್ರಿ ಯಕ್ಷಗಾನ ಅಂದ ತಕ್ಷಣ ನಮ್ಮ ಕರ್ನಾಟಕ ಅನ್ನೋದೊಂದು ಪಿಕ್ಸ್ ನೆನಪಿರ್ಬೇಕು ಹೌದಾ ಇನ್ನು ನೆಕ್ಸ್ಟ್ ಕೋಲಾಟ ಆಗಲಿ ಕಂಸಾಳಾಗಲಿ ವೀರಕಾಸಿಯಲ್ಲಿ ನಮ್ಮ ಕರ್ನಾಟಕದಲ್ಲೇ ಮಾಡ್ತಾರೆ ಹಾಗಾದರೆ ತಮಿಳುನಾಡಿನ ಹೋದ ಇವು ಅಲ್ಲ ನೆಕ್ಸ್ಟ್ ಮಹಾರಾಷ್ಟ್ರದ ಅಂತ ಏನಾದರೂ ಕೊಟ್ಟಿದ್ದಪ್ಪ ಅಂದರೆ ಹಾಕ್ತೇವೆ ಬಟ್ ಇಲ್ಲಿ ಲಾವಣಿ ಅಂತ ಎಲ್ಲಿ ಮೆನ್ಷನ್ ಮಾಡಿಲ್ಲ ಮಹಾರಾಷ್ಟ್ರದ ಅಲ್ಲ ಇವು ಯಾವುವಪ್ಪ ಅಂದರೆ ಕರ್ನಾಟಕದ ಜಾನಪದ ಕಲೆಗಳಿವು ಕರ್ನಾಟಕದ ಜನಪದ ನೃತ್ಯ ಯಾವುದಪ್ಪ ಅಂದರೆ ಯಕ್ಷಗಾನ ಅಂತೇಳಿ ನಾವು ಹೌದಾ ಇದು ಒಂದು ಆನ್ಸರ್ ಮೇಲೆ ಅದು ಆಗಲಿ ಡೊಳ್ಳು ಆಗಲಿ ನಾವು ಕರ್ನಾಟಕದ ಮಾಡ್ತೀವಿ ನೀವು ನೋಡಿರ್ತೀರಿ ಓಕೆ ಹೀಗಾಗಿ ಕರ್ನಾಟಕದ ಜಾನಪದ ಕಲೆಗಳು ಇಸ್ ದ ರೈಟ್ ಆನ್ಸರ್ ನೋಡಿರಿ ಈ ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಗೋವಾ ರಾಜ್ಯದ ಅತ್ ಆಡಳಿತ ಭಾಷೆ ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದಂತ ಕ್ವೆಶನ್ ಕೇಳ್ತಾನೆ ಹಾಗಾದರೆ ಗೋವಾ ರಾಜ್ಯದ ಆಡಳಿತ ಭಾಷೆ ಯಾವುದಪ್ಪ ಅಂದ್ರೆ ಕೊಂಕಣಿ ಅಂತೇಳಿ ಕಿರಿತೀ ನಾವು ಮರಾಠಿ ಹಾಕ್ಬಾರ್ದು ಗೋವಾದಲ್ಲಿ ಕೊಂಕಣಿ ಮಾತಾಡ್ತಾರೆ ಮಹಾರಾಷ್ಟ್ರದಲ್ಲಿ ಅಂದರೆ ಮರಾಠಿ ಓಕೆ ನೆಕ್ಸ್ಟ್ ಹಿನ್ ಎಲ್ಲಿದಪ್ಪ ಅಂದ್ರೆ ಇಂಗ್ಲೀಷ್ ರಾಜ್ಯ ಯಾವ ರಾಜ್ಯದ ಆಡಳಿತ ಭಾಷೆ ಆಗಿದ್ಯಪ್ಪ ಅಂದ್ರೆ ನಾಗಾಲ್ಯಾಂಡ್ ನೋಡಿರಿ ಸಲ ಕ್ವಶನ್ಸ್ ಕೇಳಿದರೆ ಇದನ್ನು ಯಾವ ರಾಜ್ಯ ತನ್ನ ಬಾ ತನ್ನ ರಾ ರಾಜ್ಯ ಭಾಷೆಯನ್ನು ಇಂಗ್ಲೀಷನ್ನಾಗಿ ಮಾಡ್ಕೊಂಡಿದ್ಯಪ್ಪ ಅಂತ ಕ್ವೆಶನ್ಸ್ ಕೇಳಿದ್ರು ನಾಗಾಲ್ಯಾಂಡ್ ಇಸ್ ದ ರೈಟ್ ಆನ್ಸರ್ ಆಗಿತ್ತು ಓಕೆ ನಾಗಾಲ್ಯಾಂಡ್ ರಾಜ್ಯದ ಭಾಷೆ ಯಾವುದಾಗಿತ್ತಪ್ಪ ಅಂದ್ರೆ ಇಂಗ್ಲೀಷ್ ಆಗಿರ್ತದೆ ಇನ್ನು ಹಿಂದಿ ಅಂತ ಉತ್ತರ ಭಾರತದ ಹಲವಾರು ರಾಜ್ಯಗಳು ಹಿಂದಿ ಮಾತಾಡ್ತವೆ ನಮ್ಮ ರಾಜ್ಯದು ಕನ್ನಡ ಅಂತೇಳಿ ನಾವು ಕರ್ಕೋತೀವಿ ಓಕೆ ಯಾವ್ಯಾವ ರಾಜ್ಯದಾಗ ಇನ್ನು ಸುಮ್ಮನೆ ನೆನಪಿರಲಿ ತಮಿಳ್ನಾಡು ಅಂದರೆ ತಮಿಳು ಇವೆಲ್ಲ ಗೊತ್ತಿರ್ತವೆ ಓಕೆ ತಮಿಳ್ನಾಡು ಅಂದರೆ ತಮಿಳು ನೆಕ್ಸ್ಟ್ ಕೇರಳ ಕೇರಳ ಅಂದರೆ ಮಲಯಾಳಮು ನೆಕ್ಸ್ಟ್ ಗುಜರಾತ್ ಅಂದರೆ ಗುಜರಾತಿ ಹಾಂ ಗುಜರಾತಿ ಅಂತೇಳಿ ಕರಿತೀವಿ ಈ ರೀತಿ ಒಂದಿಷ್ಟು ರಾಜ್ಯದ್ದು ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಅಂದರೆ ತೆಲುಗು ಒಂದಿಷ್ಟು ರಾಜ್ಯದ್ದು ಯಾವ್ಯಾವ ಭಾಷೆ ಮಾತಾಡ್ತಾರತ್ತಂಥೇಳಿ ಗೊತ್ತಿರಲಿ ಈ ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಬೆಳಗೊಳದ ಗೊಮಟೇಶ್ವರನ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಅಂತ ಕ್ವಶನ್ ಇದೆ ಅರವತ್ತೆಂಟನೇ ಕ್ವೆಶನ್ಸು ಬೆಳಗೊಳದಲ್ಲಿ ಕಟ್ಟಿಸಿದಂಥ ಗೊಮಟೇಶ್ವರನ ವಿಗ್ರಹ ಯಾರು ಕೆತ್ತಿಸ್ತಾರಪ್ಪ ಅಂತ ಹೇಳಿದಾರಪ್ಪ ಅಂದರೆ ಚಾವುಂಡರಾಯ ಅಂತೇಳಿ ನಾವು ರೈಟ್ ಆನ್ಸರ್ನ ಮಾಡಬೇಕಾಗ್ತದೆ ಸರ್ ಚಾವುಂಡರಾಯ ಯಾರು ಈತ ಈತನ ಮೇಲೆ ಇನ್ನೊಂದು ಕ್ವಶನ್ಸ್ ಕೇಳ್ತಾನೆ ಚಾವುಂಡರಾಯ ಬರದ ಕೃತಿ ಯಾವುದಂತೆ ಕ್ವೆಶನ್ಸ್ ಕೇಳ್ತಾನೆ ಅವನ ಹೆಸರಲ್ಲಿ ಅವನ ಹೆಸರಿನಲ್ಲೇ ಇದೆ ಚಾವುಂಡರಾಯ ಪುರಾಣ ಅಂತೆ ಯಾವುದ್ರಿ ಚಾವುಂಡರಾಯ ಪುರಾಣ ಅಂತೇಳಿ ನಾವು ಇದನ್ನು ಕರಿತೀವಿ ಚಾವುಂಡರಾಯಭರದ ಕೃತಿ ಯಾವುದಪ್ಪ ಅಂದರೆ ಚಾವುಂಡರಾಯ ಪುರಾಣ ಇವ ಎಷ್ಟನೇ ಇದರಲ್ಲಿ ಇದ್ನಪ್ಪ ಅಂದರೆ ನಾಲ್ಕನೇ ರಾಚಮಂಡಲನ ಆಸ್ಥಾನ ಕಾಲ ಕಾಲದಲ್ಲಿ ಇರ್ತಾನೆ ಅವು ನಾಲ್ಕನೇ ಯಾವ ಯಾವ್ದೊರೆಯಪ್ಪ ಅಂದರೆ ಗಂಗರ ದೊರೆ ಗಂಗರು ಕಾಲದಲ್ಲಿ ಕಟ್ಟಿಸಿದಂಥ ಒಂದು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಗಮಟೇಶ್ವರನ ವಿಗ್ರಹ ಕಂಡು ಬರ್ತದೆ ಐವತ್ತೆಂಟು ಅಡಿ ಎತ್ತಿರ ಇದೆ ಐವತ್ತೆಂಟು ಅಡಿ ಎತ್ತಿರ ಇದೆ ಇದು ಎದರ ಮೇಲೆ ನಿಂತಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಇದು ಕಮಲದ ಮೇಲೆ ನಿಂತಿದೆ ಓಕೆ ಕಮಲದ ಹೂವಿನ ಮೇಲೆ ನಿಂತಿದೆ ಇದು ಸುಮಾರು ಎಷ್ಟು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಮಾಡ್ತಾರಂತೆ ಕ್ವಶನ್ ಆಗಿದೆ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಏನು ಮಾಡ್ತಾರಪ್ಪ ಅಂದ್ರೆ ಮಹಾಮಸ್ತಾಭಿಷೇಕ ಮಾಡ್ತಾರೆ ಇಷ್ಟು ಕ್ವೆಶನ್ಸ್ ನಿಮ್ಗೆ ಗೊತ್ತಿರಲಿ ಇನ್ನು ದುರ್ವಿನಿತ ಅಂದರೆ ಇದು ಗಂಗರ ಕಾಲದ ಪ್ರಸಿದ್ಧ ದೊರೆಯ ದು ದುರ್ವಿನಿತ ರಾಜಮಲ್ಲ ಅಂದರೆ ಈ ಚಾವು ರಾಯನ ಕಾಲದಲ್ಲಿದ್ದ ನಾಲ್ಕನೇ ರಾಜಮಲ್ಲ ಇನ್ನು ಕೃಷ್ಣ ದೇವರಾಯ ಅಂದ ತಕ್ಷಣ ನಾವು ವಿಜಯನಗರ ಸಾಮ್ರಾಜ್ಯ ನೆನಪು ನೆನಪಾಗಬೇಕು ತುಳುವ ವಂಶದ ಪ್ರಸಿದ್ಧ ದೊರೆ ಯಾರಪ್ಪ ಅಂದರೆ ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದಲ್ಲೇ ಪ್ರಸಿದ್ಧ ದೊರೆ ಅಂತೇಳಿ ಇದನ್ನು ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದಾಗ ಸೇವಾದಳದವನ್ನು ಸ್ಥಾಪಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ರು ನೋಡಿ ಇದು ಸಾಕಷ್ಟು ಸಲ ರಿಪೀಟ್ ಆಗುವಂಥ ಕ್ವಶನ್ಸು ಭಾರತದ ಸೇವಾದಳವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಎನ್ ಎಸ್ ಹರ್ಡೇಕರ್ ಅಂತ ಕರಿತೀವಿ ನಾಸು ಹರ್ಡೇಕರ್ ಬಂದರೆ ಹರ್ಡೇಕರ್ ಅಂತಲೂ ಕೊಟ್ಟಿರ್ತಾನೆ ಹರ್ಡೇಕರ್ ಕೊಟ್ಟಿದ್ದಪ್ಪ ಅಂದ್ರೆ ಹರ್ಡೇಕರ್ ಮಂಜಾಪು ಕರ್ನಾಟಕದ ಗಾಂಧಿ ಮತ್ತು ಇವ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ ಅಲ್ಲಿ ಎನ್ ಎಸ್ ಹರ್ಡೇಕರ್ ಇರ್ತೈತಿ ಅಂದರೆ ನಾಸು ಹರ್ಡೇಕರ್ ಅಂತ ಕರಿತೀವಿ ಇದು ರೈಟ್ ಆನ್ಸರ್ ಆಗಿರ್ತದೆ ಇನ್ನು ಗಾಂಧೀಜಿಯವ್ರನ್ನ ಭಾರತದ ರಾಷ್ಟ್ರಪಿತ ಮಹಾತ್ಮ ಬಾಪೂಜಿ ಅಂತೇಳಿ ನಾವು ಕರಿತೀವಿ ಇನ್ನು ಸ್ವಾಮಿ ವಿವೇಕಾನಂದರು ಇವರು ಭಾರತ ಕಂಡಂಥ ಅತ್ಯಂತ ಶ್ರೇಷ್ಠವಾದ ಸನ್ಯಾಸಿಗಳನ್ನ ಕರಿತೀವಿ ಜನವರಿ ಹನ್ನೆರಡು ಇವ್ರದ್ದು ಏನಾಗಿರ್ತದಪ್ಪ ಅಂದರೆ ಜನ್ಮದಿನ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಕೂಡ ಆಚರಣೆ ಮಾಡ್ತೀವಿ ಓಕೆ ಭೀಮ್ರಾವ್ ಭೀಮ್ರಾವ್ ಅಂಬೇಡ್ಕರ್ ಅಂತೇಳಿ ಕರ್ಕೋಬೋದು ನಾವು ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಮಡಿಕೆ ಪರ್ವತಕ್ಕೆ ಇದೊಂದು ಉದಾಹರಣೆ ಅಂತ ಕ್ವೆಶನ್ ಕೇಳಿದಾನೆ ಹಾಗಾದರೆ ಮಡಿಕೆ ಪರ್ವತಕ್ಕೆ ಇರುವ ಇದೊಂದು ಉದಾಹರಣೆ ಯಾವುದು ಅಂತ ಕ್ವಚ್ನ್ ನೋಡಿದಾಗಲಿ ಮಡಿಕೆ ಪರ್ವತಗಳು ನಮಗೆ ಆ ಹಳೆಯ ಮಡಿಕೆ ಪರ್ವತಗಳು ಮತ್ತು ತರುಣ ಮಡಿಕೆ ಪರ್ವತಗಳ ಮೇಲೆ ಕ್ವೆಶ್ಚನ್ಸ್ ಕರ್ತಾನೆ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ನಾವು ಇದಕ್ಕೆ ಹೋಲಿಸ್ಬೋದಪ್ಪ ಅಂದರೆ ಮಡಿಕೆ ಪರ್ವತಗಳಿಗೆ ಹೋಲಿಸ್ಬೋದು ಹೀಗಾಗಿ ಹಿಮಾಲಯ ಪರ್ವತ ಶ್ರೇಣಿ ಇದು ರೈಟ್ ಆನ್ಸರ್ ಇದಕ್ಕೆ ಹಾಗಾದರೆ ಹಿಮಾಲಯ ಪರ್ವತ ಪರ್ವತ ಶ್ರೇಣಿಗಳು ಇವು ತರುಣ ಮಡಿಕೆ ಪರ್ವತಗಳು ಅಥವಾ ಹಳೆಯ ಮಡಿಕೆ ಪರ್ವತಗಳಂತೆ ಕ್ವಶನ್ಸ್ ಕರ್ತಾನೆ ಇವು ತರುಣ ಮಡಿಕೆ ಪರ್ವತಗಳು ಯಂಗೆಸ್ಟ್ ಫೋಲ್ಡರ್ಡ್ ಮೌಂಟೇನ್ಸ್ ವರ್ಲ್ಡ್ ಅಂತ ಕರಿತೀವಿ ತರುಣ ಮಡಿಕೆ ಪರ್ವತಗಳು ಯಾವಪ್ಪ ಅಂದರೆ ಹಿಮಾಲಯ ಸರ್ ಹಾಗಾದರೆ ಹಳೆಯ ಮಡಿಕೆ ಪರ್ವತಗಳು ಯಾವಪ್ಪ ಅಂದರೆ ಅರಾವಳಿ ಬಟ್ಟಗಳು ಯಾವ್ರಿ ಅರಾವಳಿ ಪರ್ವತಗಳನ್ನು ಅರಾವಳಿ ಅರ್ಥ ಅರಾವಳಿ ಬೆಟ್ಟಗಳನ್ನು ನಾವು ಹಳೆಯದಾದ ಮಡಿಕೆ ಪರ್ವತಗಳಂತೇಳಿ ನಾವು ಕರಿತೀವಿ ಇವು ಈ ಪೂಜಿಯಮ್ಮ ಏನಪ್ಪ ಅಂದರೆ ಇದು ಜಪಾನ್ ದೇಶದ ಅಗ್ನಿ ದೇವತೆ ಅಥವಾ ಇದೊಂದು ಜ್ವಾಲಾಮುಖಿ ಅಂತೇಳಿ ಕರಿತೀವಿ ಅವರು ಅಗ್ನಿ ದೇವತೆ ಅಂತೇಳಿ ಕರೀತಾರೆ ಕಿಲಿಮಂಜಾರು ಅಂತ ಕರಿತೀವಿ ಇದು ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಪರ್ವತ ಕಂಡು ಬರ್ತದೆ ಓಕೆ ಈ ನೆಕ್ಸ್ಟ್ ಕ್ವಶನ್ ಇದೆ ನೋಡಿರಿ ಭಾರತದಲ್ಲಿರುವ ಒಟ್ಟು ರಾಜ್ಯಗಳ ಸಂಖ್ಯೆ ಎಷ್ಟು ಸರ್ ಇಲ್ಲಿ ಆಪ್ಷನೇ ಇಲ್ಲ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಪ್ಪ ಅಂದರೆ ಇಪ್ಪತ್ತೆಂಟು ಮೊದಲು ಇಪ್ಪತ್ತೊಂಬತ್ತಿತ್ತು ಈ ಕ್ವಶನ್ಕೆ ರೈಟ್ ಆನ್ಸರ್ ಆಗಿತ್ತು ಬಟ್ ಇವಾಗ ಪ್ರೆಸೆಂಟಾಗಿ ಇಪ್ಪತ್ತೆಂಟು ಅಂತ ಕಿರಿತೀವಿ ಯಾಕಂದ್ರೆ ಇಪ್ಪತ್ತರಂಬತ್ತು ಇಪ್ಪತ್ತೆಂಟು ಯಾಕೋದು ಅಂದರೆ ಜಮ್ಮು ಮತ್ತು ಕಾಶ್ಮೀರನ್ನ ಏನು ಮಾಡಿದ್ರಪ್ಪ ಅಂದ್ರೆ ಈಗ ರಾಜ್ಯದಿಂದ ಹೆಸರು ತೆಗ್ದೋಗೋದು ಅದನ್ನು ಕೇಂದ್ರಾಡಳಿತ ಪ್ರದೇಶದಲ್ಲಿ ಸೇರಿಸಿದ್ದಾರೆ ಹೀಗಾಗಿ ಇಪ್ಪತ್ತೆಂಟು ರಾಜ್ಯಗಳಾಗ್ತವೆ ಇದೊಂದು ಅಪ್ಡೇಟ್ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದಾಗ ಎಪ್ಪತ್ತ ಎರಡನೇ ಕ್ವೆಶನು ಯಾವ ರೇಖಾಂಶವನ್ನು ಭಾರತದ ಆದರ್ಶ ವೇಳೆಗೆ ಪರಿಗಣಿಸುತ್ತಾರೆ ಅಂತ ಕ್ವಶನ್ ಇದೆ ಭಾರತದಲ್ಲಿ ಯಾವ ವೇಳೆಯನ್ನು ಆದರ್ಶ ವೇಳೆಗೆ ಪರಿಗಣಿಸುತ್ತಾರೆ ಅಂತೇಳಿ ನೋಡಿದಾಗ ಆಪ್ಷನ್ ಮೂರು ಎಂಬತ್ತೆರಡೂವರೆ ಡಿಗ್ರಿ ಈಸ್ಟ್ ಅಂತ ಕರಿತೀವಿ ನಾವು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಂತ ಹೇಳಿ ಈಸ್ಟ್ ಅಂದರೆ ಪೂರ್ವ ಪೂರ್ವ ರೇಖಾಂಶ ಅಂತ ಹೇಳಿ ಕಿರ್ತೀವಿ ಭಾರತದ ಆದರ್ಶ ವೇಳೆ ಅಂದರೆ ನಮ್ಮ ಭಾರತದಲ್ಲಿ ನಾವು ಸಮಯನ ಯಾವ ಅಕ್ಷಾಂಶದ ಮೇಲೆ ನಿರ್ಧಾರ ಮಾಡ್ತೀವಪ್ಪ ಅಂದ್ರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಂತ ಕರಿತೀವಿ ಇದು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಅಂದ್ರೆ ಹಾದು ಹ್ಞೂ ಇದನ್ನು ನಮ್ಮ ನೆನಪಿಟ್ಕೋಬೇಕು ಓಕೆ ಇನ್ನು ಇನ್ನು ಇನ್ನೊಂದು ಕ್ವಶನ್ ಕೇಳ್ತಾನೆ ಭಾರತದಲ್ಲಿ ಹಾದು ಹೋದಂಥ ಅಕ್ಷಾಂಶ ಯಾವುದು ಅಂತೇಳಿ ಜ ಅಲ್ಲಿ ಸಾಮಾಜಿಕ ವೃತ್ತ ಅಂತ ಕೊಡ್ತಾನೆ ಮಕರ ಸಂಕ್ರಾಂತಿ ವೃತ್ತ ಅಂತ ಕೊಡ್ತಾನೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕೊಡ್ತಾನೆ ಆಪ್ಷನ್ ಮಕರ ಸಂಕ್ರಾಂತಿ ವೃತ್ತ ಮತ್ತು ಸಾಮಾಜಿಕ ವೃತ್ತ ನಮ್ಮ ಭಾರತದಲ್ಲಿ ಹಾದೋಗಿಲ್ಲ ಯಾವುದಪ್ಪ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ಕೀ ಇಪ್ಪತ್ತ್ ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನಾಗಿದಪ್ಪ ಅಂದ್ರೆ ನಮ್ಮ ಭಾರತದಲ್ಲಿ ಏನಾಗಿದೆಪ್ಪ ಅಂದ್ರೆ ಹಾದೋಗಿದೆ ಓಕೆ ಅವು ಸಾಕಷ್ಟು ಸಲ ಕ್ವೆಶನ್ಸ್ ಆಗಿದ್ದಾವೆ ಡಿಸ್ಕಸ್ ಮಾಡಿದ್ದೀನಿ ನೋಡಿಕೊಡ್ರಿ ಹಳೆ ವಿಡಿಯೋಗಳನ್ನ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಸತ್ಯಮೇವ ಜಯತಿ ಎಂಬ ನುಡಿ ಇರುವ ರಾಷ್ಟ್ರ ಲಾಂಛನ ಎಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ ಕೇಳ್ತಾನೆ ಸತ್ಯಮೇವ ಜಯತೆ ಅಂತೇಳಿ ನಾವು ಎಲ್ಲಿ ನಾವು ನೋಡ್ಕೋಬೋದಪ್ಪ ಅಂದ್ರೆ ನಾವು ಸಿಂಹ ಬೋಧಿಗೆ ಅಂತೇಳಿ ಕಿರಿತೀವಿ ಆಪ್ಷನ್ ಮೂರು ಇಸ್ ದ ರೈಟ್ ಆನ್ಸರ್ ಓಕೆ ನಾಲ್ಕು ಮುಖದ ಸಿಂಹ ನಮ್ಮ ರಾಷ್ಟ್ರ ಲಾಂಛನ ಅಂತ ಕಿರ್ತೀವಿ ನಾಲ್ಕು ಮುಖದ ಸಿಂಹ ಹೌದಾ ನಾಲ್ಕು ಮುಖದ ಸಿಂಹನ ನಮ್ಮ ರಾಷ್ಟ್ರದ ಲಾಂಛನ ಅಂತೇಳಿ ಕಿರಿತೀವಿ ಹಾಗಾದರೆ ಆ ನಾಲ್ಕು ಮುಖದ ಸಿಂಹದ ಕೆಳಗಡೆ ಲಾಂಛನದ ಕೆಳಗಡೆ ಸತ್ಯಮೇವ ಜಯತೆ ಅಂತೇಳಿ ಬರೆದಿದ್ದಾರೆ ಓಕೆ ಸತ್ಯಮೇವ ಜಯತೆ ಅಂತೇಳಿ ಬರೆದಿದ್ದಾರೆ ಹಾಗಾದರೆ ಈ ಜಯತಿ ಅನ್ನನ ಯಾವ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರೆ ಅಂತ ಕ್ವಶನ್ಸ್ ಕೇಳ್ಬೋದು ಇದನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಂಡಿದ್ದಾರಪ್ಪ ಅಂದರೆ ಮಂಡುಕೋಪನಿಷತ್ತು ಓಕೆ ಮಂಡುಕೋಪನಿಷತ್ತು ಅಂತೇಳಿ ಕರಿತೀವಿ ಈ ಉಪನಿಷತ್ತುಗಳನ್ನು ತಿಳಿಸುವಂಥ ವೇದ ಯಾವುದು ಅಂತ ಕ್ವೆಶನ್ಸ್ ಕೇಳ್ತಾನೆ ಋಗ್ವೇದ ಯಾವ ವೇದ ರೀ ಋಗ್ವೇದ ಅತ್ಯಂತ ಹಳೆಯದಾದ ವೇದ ಯಾವುದಪ್ಪ ಅಂದರೆ ಋಗ್ವೇದ ಇದರಲ್ಲಿ ಸುಮಾರು ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿದಾವಂತ ಹೇಳ್ತಾರೆ ವೇದಗಳಲ್ಲಿ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಅಥರ್ಣವೇದ ವೇದ ಸಾಮವೇದ ಅಂತೇಳಿ ಆ ನಾಲ್ಕು ವೇದಗಳಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕ ಇರುವಂಥ ವೇದ ಯಾವುದಪ್ಪ ಅಂದರೆ ಅದರಲ್ಲಿ ಗಾಯತ್ರಿ ಮಂತ್ರ ಕೂಡ ಕಂಡು ಬರ್ತದೆ ಗಾಯತ್ರಿ ಮಂತ್ರ ಕಂಡು ಬರುವಂಥ ವೇದ ಅಂತ ಕೇಳ್ತಾನೆ ಋಗ್ವೇದ ಅಂತೇಳಿ ನಾವು ಆಪ್ಷನ್ಸ್ನ ಹಾಕಬೇಕು ಓಕೆ ಈ ರೀತಿ ಕಂಡು ಬರ್ತದೆ ಇದು ನಮ್ಮ ರಾಷ್ಟ್ರಧ್ವಜ ಆಗಲಿ ರಾಷ್ಟ್ರಗೀತೆ ಆಗಲಿ ಇವು ಏನದಪ್ಪ ಅಂದರೆ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಂತೇಳಿ ನಾವು ಕರ್ಕೋತೀವಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರನೆಂದು ಕರೆಯಲು ಕಾರಣವೇನು ಅಂತ ಕ್ವಶನ್ಸ್ ಇದೆ ಇನ್ನು ಸ್ವಲ್ಪ ಜನ ಏನು ಮಾಡ್ತಾರಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೋದು ಇದಕ್ಕೆ ಆನ್ಸರ್ ಯಾವುದಾಗ್ತದಪ್ಪ ಅಂದರೆ ಮಳೆ ಇಲ್ಲದಿದ್ದರೂ ಬೆಳೆಯಬಹುದು ಯಾಕ್ರೀ ಮತ್ತು ಇಲ್ಲಿ ಕಡಿಮೆ ನೀರಿಂದ ಬೆಳೆಯಬೋದಲ್ಲ ಮಳೆ ಇರಲಿಕ್ಕೆ ಹೆಂಗೆ ಹೆಂಗೆ ರೀ ಕಡಿಮೆ ನೀರಿನಿಂದ ಬೆಳೆಯಬೋದಲ್ಲಂತೂ ಆಪ್ಷನ್ ಹಾಕ್ತಾರೆ ಅವ್ರು ಕ್ವಶನ್ ಏನು ಕರೀತಾರಪ್ಪ ಅಂದ್ರೆ ಬರಗಾಲ ಬರಗಾಲ ಅಂದ್ರೆ ಮಳೆ ಇರಲಾರ್ದಾಗ ನೀರು ಇರ್ತತ್ತೋ ಬಿಡ್ತೈತೋ ನಮ್ಗೆ ಗೊತ್ತಿಲ್ಲ ಬಟ್ ಅವ್ರು ಮೆನ್ಷನ್ ಮಾಡಿದ್ದು ಬರಗಾಲ ಅಂತೇಳಿ ಹಾಕಿದ್ದಾರೆ ಹೀಗಾಗಿ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರನೆಂದು ಕರೆಯಲು ಕಾರಣ ಏನಪ್ಪ ಅಂದರೆ ಮಳೆ ಇರ್ಲಿಕ್ಕಪ್ಪ ಅಂದರೂ ನಿಮ್ಮ ಹೊಲದಲ್ಲಿರುವಂಥ ನೀರುಗಳನ್ನು ಬಳಸ್ಕೊಂಡು ಕಶಿಂತ್ರ ಕಡಿಮೆ ಮಳೆಯಲ್ಲಿ ಏನು ಬಡ್ಕೋಬೋದಪ್ಪ ಅಂದ್ರೆ ಇವಾಗ ನಾವು ಬೆಳೆಗಳನ್ನು ಬಳ್ಕೊಬೋದು ಸಿರಿಧಾನ್ಯಗಳಂತ ಹೇಳ್ಕಿರ್ತೀವಿ ಆ ಬೆಳೆಗಳು ಮಳೆ ಇರ್ಲಿಕ್ಕಂದ್ರೆ ಬೆಳಿತಾವೆ ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ನೋಡಿರಿ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಕೇರಳ ರಾಜ್ಯ ಇರುವುದು ದಿಕ್ಕು ಇದಾಗಿದೆ ಅಂತ ಕ್ವಶನ್ ಕೇಳ್ತಾನೆ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಕೇರಳ ರಾಜ್ಯದ ಇರುವ ದಿಕ್ಕು ಇದಾಗಿದೆ ಅಂತ ಕ್ವಶನ್ ಕೇಳ್ತಾನೆ ಇದು ನಾವು ಭಾರತ ಅಂತೇಳಿ ನೋಡಿದಾಗ ಇಲ್ಲಿ ನಮ್ಮ ಕರ್ನಾಟಕ ನೋಡ್ಕೋತೀನೋ ಹೌದಾ ಹಾಗಾದರೆ ಕೇರಳ ಇಲ್ಲಿ ಕಂಡು ಬರ್ತದೆ ಕರ್ನಾಟಕಕ್ಕೆ ಈ ಕರ್ನಾಟಕದ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಕೇರಳ ಯಾವ ದಿಕ್ಕಿಗಿದೆಯಪ್ಪ ಅಂದರೆ ಕೆಳಗಡೆ ಕೆಳಗಡೆ ಇದೆ ಹಾಗಾದರೆ ಇಲ್ಲಿ ನೋಡ್ರಿ ಈಶಾನ್ಯ ಅಂತ ಕರಿತೀವಿ ಈಶಾನ್ಯ ಅಂದರೆ ಇದು ಭಾರತದ ಭೂಪಟ ಅಂದರೆ ಇಲ್ಲಿ ನಾಲ್ಕು ಉಪದಿಕ್ಕಗಳು ನೆನಪಿಡಬೇಕು ಫಿ ಎಣ್ಣೆ ಅಂತ ನೆನಪಿಟ್ರಪ್ಪ ಅಂದ್ರೆ ಫಿ ಎಣ್ಣೆ ನೆನಪಿಟ್ರಂದ್ರೆ ಉಪದಿಕ್ಕಗಳು ನೆಮ್ಮ ನೆನ್ಪಿಡಿತವೆ ಇದು ವಾಯುವ್ಯ ಇದು ಈಶಾನ್ಯ ಇದು ನೈಋತ್ಯ ಇದು ಆಗ್ನೆ ಬಟ್ ಇಲ್ಲಿ ಕೆಳಗಡೆ ನಾವು ನೈಋತ್ಯ ಅಂತ ಆನ್ಸರ್ ಹಾಕೋಬೇಕಪ್ಪ ಅಂದರೆ ಇಲ್ಲಿ ನೈಋತ್ಯ ಆಪ್ಷನ್ ಇಲ್ಲ ನಮ್ಮದು ಕರ್ನಾಟಕ ಇಲ್ಲಿದೆಯಂದ್ರೆ ಅದ್ರ ಕೆಳಗಡೆ ಏನಿದೆಯಪ್ಪ ಅಂದರೆ ಕೇರಳ ಇದೆ ಇಲ್ಲಿಲ್ಲ ಹೀಗಾಗಿ ದಕ್ಷಿಣ ಇದೆ ದಕ್ಷಿಣಕ್ಕೆ ಏನಿದೆಯಪ್ಪ ಅಂದ್ರೆ ಕೇರಳ ರಾಜ್ಯ ಇದೆ ಹೀಗಾಗಿ ಒಂದು ಯೂಸ್ ದ ರೈಟ್ ಆನ್ಸರ್ ನೋಡಿರಿ ಇದೆ ಇದೆಯೇನ್ರಿ ಕರ್ನಾಟಕ ಉತ್ತರ ಕೇಂದ್ರ ಇದೆ ಕೇರಳ ಇಲ್ಲ ಕೆಳಗಡೆನೇ ಇದೆ ಹೀಗಾಗಿ ಉತ್ತರ ತಪ್ಪ ತಪ್ಪಾಗ್ತದೆ ಈ ಕಡೆ ಏನರ ಇದೆನ್ರಿ ಈ ಕಡೆ ಗೋವಾ ಆಗಿದೆ ಮಹಾರಾಷ್ಟ್ರ ಇದೆ ಬಟ್ ಈಶಾನ್ಯ ಕಂಕರು ಪೂರ್ವ ಈ ಕಡೆ ಪೂರ್ವಕ್ಕ ಅಂತರೂ ನಮಗಿಲ್ಲ ಹೀಗಾಗಿ ಆಪ್ಷನ್ ಯಾವುದಾಗ್ತದಪ್ಪ ಅಂದ್ರೆ ದಕ್ಷಿಣ ದಕ್ಷಿಣ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದಾಗ ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಅಂತ ಕ್ವೆಶನ್ ಇದೆ ಓಕೆ ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಅಂತ ಕ್ವಶನ್ ಇದೆ ಹಾಗಾದರೆ ಇದನ್ನು ಜಿಬ್ರಾ ಕ್ರಾಸಿಂಗ್ ಅಂತ ನಾವು ಹೌದಾ ಜಿಬ್ರಾ ಅಂತೇಳಿ ಪಟ್ಟಿ ಹಾಕಿರ್ತಾರೆ ನಿಮ್ಗೆ ಪರಿಸರ ವಿಜ್ಞಾನದಲ್ಲಿ ಹೇಳಿರ್ತಾರೆ ಜಿಬ್ರಾ ಪಟ್ಟಿಯಲ್ಲಿನೇ ಏನು ಮಾಡೋಕ್ಕಪ್ಪ ಅಂದ್ರೆ ಪಾದಚಾರಿಗಳು ಅಂದರೆ ನಡ್ಕೋತು ಹೋಗೋರು ಏನು ಮಾಡಬೇಕಪ್ಪ ಅಂದ್ರೆ ಆ ರಸ್ತೆಯನ್ನು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ದಾಟಬೇಕಾಗ್ತದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ನೋಡಿರಿ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಹೆಸರೇನಂತೆ ಕ್ವಶನ್ ಇದೆ ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆಯನ್ನು ನಾವು ಏನೇನು ಕೇಳ್ತೀವಪ್ಪ ಅಂದ್ರೆ ಜಲಾಂತರಗ್ರಾಮಿ ಅಂತ ಕೇಳ್ತೀವಿ ಸಬ್ಮರೀನ್ ಈ ಸಬ್ಮರೀನ್ಗಳು ಏನೋ ಮಾಡ್ತವಪ್ಪ ಅಂದರೆ ಸಮುದ್ರದ ಆಳದಲ್ಲಿ ಹೋಗಿ ಏನು ಮಾಡ್ತಪ್ಪ ಅಂದರೆ ಯುದ್ಧ ಕೂಡ ಇವು ಮಾಡ್ತವೆ ಹೀಗಾಗಿ ಸಬ್ಮರಿನ್ ಈಸ್ ದ ರೈಟ್ ಆನ್ಸರ್ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದಾಗ ಇಲ್ಲಿ ಇಪ್ಪತ್ತೆಂಟು ಎಪ್ಪತ್ತೆಂಟನೇ ಕ್ವಶನ್ಸ್ ಇದೆ ನೋಡಿರಿ ಬುದ್ಧ ಬೌದ್ಧ ಧರ್ಮ ಅಂತ ಹಾಕಿದ್ದಾರೆ ಹೌದಾ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕನಾದರೆ ಮೊಹಮ್ಮದ್ ಪೈಗಂಬರ ಯಾವ ಧರ್ಮದ ಸ್ಥಾಪಕ ಅಂತೇಳಿ ನಾನು ಫೀಲ್ ಮಾಡಬೇಕು ಮೊಹಮ್ಮದ್ ಪೈಗಂಬರ್ ಅವರು ಯಾವ ಧರ್ಮದ ಸ್ಥಾಪಕರು ಅಂತ ಹೇಳ್ಕಿರ್ತಿಯಪ್ಪ ಅಂದ್ರೆ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರು ಇನ್ನು ಸಿಖ್ ಧರ್ಮದ ಸ್ಥಾಪಕರು ಯಾರಪ್ಪ ಅಂದ್ರೆ ಗುರುನಾನಕರು ಅಂತೇಳಿ ಕಿರ್ತೀವಿ ಹಿಂದೂ ಧರ್ಮದ ಸ್ಥಾಪಕರು ಯಾರಪ್ಪ ಅಂದರೆ ಕೃಷ್ಣ ಅಂತ ಹೇಳ್ತಾರೆ ಇದು ಇದಕ್ಕೆ ಅಷ್ಟೊಂದು ಪುರಾವೆಗಳಿಲ್ಲ ಹಿಂದೂ ಧರ್ಮ ಅದು ಸನಾತನ ಧರ್ಮ ಅದು ಮೂಲದಿಂದ ಹುಟ್ಟಿಕೊಂಡಂಥ ಒಂದು ಧರ್ಮ ಇದಕ್ಕೆ ಆದೇನೂ ಇಲ್ಲ ಅಂತ್ಯನೂ ಇಲ್ಲ ಅಂತಲೇ ಕರೀತಾರೆ ನೆಕ್ಸ್ಟ್ ಜೈನ ಧರ್ಮ ಜೈನ ಧರ್ಮ ಹುಟ್ಕೊಂಡಿದ್ದು ಮಹಾವೀರ ಹುಟ್ಟಿದ ಮೇಲೆ ಇಸ್ಲಾಂ ಧರ್ಮ ಹುಟ್ಟಿದ್ದು ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಮೇಲೆ ಸಿಖ್ ಧರ್ಮ ಹುಟ್ಟಿದ್ದು ಗುರುನಾನಕರು ಹುಟ್ಟಿದ ಮೇಲೆ ಹಾಗಾದರೆ ಹಿಂದೂ ಧರ್ಮ ಇದು ಅತ್ಯಂತ ಹಳೆಯದಾದ ಧರ್ಮ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನು ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ ಈ ಚಿತ್ರದಲ್ಲಿ ಸಾಧನವನ್ನು ಯಾವ ಆಟಕ್ಕೆ ಬಳಸುತ್ತಾರೆ ಅಂತ ಕ್ವಶನ್ ಇದೆ ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಚಿತ್ರ ಯಾವುದನ್ನು ಬಳಸ್ತಾರೆ ಈ ಚಿತ್ರಗಳು ನೋಡಿರ್ತೀರಿ ಆಟ ಆಡಿರ್ತೀರಿ ನೀವು ಹಾಗಾದರೆ ಈ ಚಿತ್ರಗಳನ್ನು ನಾವು ಎಲ್ಲಿ ಬಳಸ್ತೀವಪ್ಪ ಅಂದರೆ ಚದುರಂಗ ಚೆಸ್ ಅಂತ ಕಿರಿತೀವಿ ನಾವು ಹೌದಾ ಈ ಥರ ಚೆಸ್ಗಳನ್ನು ಏನು ಮಾಡ್ತೀವಪ್ಪ ಅಂದರೆ ಚೆಸ್ನಲ್ಲಿ ಒಟ್ಟು ಎಷ್ಟು ಚೌಕಗಳಿದಾವಂತ ಕ್ವೆಶನ್ಸ್ ಕೇಳ್ಬೋದು ನಿಮಗೆ ಎರಡು ನೂರ ನಾಲ್ಕು ಓಕೆ ಈ ತ ಈ ಕಡೆ ಲೈನ್ ಇರ್ತವೆ ಈ ಕಡೆ ಎಂಟು ಲೈನ್ ಇರ್ತವೆ ಎಂಟೆಂಟ್ಲ ಅರವತ್ನಾಲ್ಕು ನಿಮ್ಮ ಚೌಕ ಕಂಡು ಹಿಡಿದನ್ನ ಒಳಗಡೆ ನಾನು ಇದನ್ನು ಒಂದು ಸತ್ತ ಹೇಳಿದ್ದೀನಿ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ ನದಿಗಳು ಹರಿದು ತರುವ ಮಣ್ಣನ್ನು ಲಾಸ್ಟ್ ಕ್ವಶನ್ಸ್ ಓಕೆ ನದಿಗಳು ಹರಿದು ತರುವ ಕ್ವಶ್ ಮಣ್ಣನ್ನು ನಾವು ಏನೆಂದು ಕರೀತಾರೆ ಅಂತ ಕ್ವಶನ್ ಇದೆ ನದಿಗಳು ಹರಿದು ತರುವ ಮಣ್ಣನ್ನು ನಾವು ಏನೇನು ಕಿರಿತೀವಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ ಅಲ್ವಾಯ್ಲ್ ಸೈಲ್ ಅಂತ ಕರಿತೀವಿ ಹೀಗಾಗಿ ಮೂರು ಇಸ್ ದ ರೈಟ್ ಆನ್ಸರ್ ನೋಡಿರಿ ಈ ರೀತಿ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ಆದರ್ಶ ವಿದ್ಯಾಲಯ ಆಗಲಿ ಆದರ್ಶ ವಿದ್ಯಾಲಯ ಆಗಲಿ ಮತ್ತು ಈಗ ಹನ್ನೆರಡನೇ ತಾರೀಕಿಗೆ ನಡೆಯುವಂಥ ಮೊರಾರ್ಜಿ ದೇಸಾಯಿ ಎಕ್ಸಾಮ್ನಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಪಿಕ್ಸ್ ಕ್ವೆಶನ್ಸ್ ಕೇಳ್ತಾನೆ ನಿಮ್ಮ ನಾಲೆಜ್ಗೂ ಮೀರಿದ ಪ್ರಶ್ನೆಗಳನ್ನು ಕೇಳ್ತಾರ ಕೇಳ್ತಿರ್ತಾನೆ ಅದಕ್ಕೋಸ್ಕರ ಈ ಥರ ವೀಡಿಯೋಗಳು ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ ಮಾಡ್ತಾ ಇರೋದು ಪ್ರತಿಯೊಬ್ಬರು ಏನು ಮಾಡ್ರಪ್ಪ ಅಂದ್ರೆ ವಾಚ್ ಮಾಡಿರಿ ವೀಡಿಯೋನ ಹೆಂಡತಾ ನೋಡ್ಕೊರಿ ನಿಮ್ಗೊಂದು ಎಕ್ಸಾಂಪ್ಗೆ ಹೆಲ್ಪ್ ಆಗ್ತದೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದಿರುಪ್ಪ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಥ್ಯಾಂಕ್ ಯು